ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಬೆಳಗಿನ ತಿಂಡಿ ಇದ್ರ ಹೆಸರು ಬೆಣ್ಣೆ ಬನ್ ಈರುಳ್ಳಿ ದೋಸೆ ತುಂಬಾನೇ ರುಚಿಕರವಾಗಿರುತ್ತೆ ಅಕ್ಕಿ ನೆನೆ ಹಾಕೋದು ರುಬ್ಬೋದು ಹಿಟ್ಟುಳಿ ಬರೋ ಅವಶ್ಯಕತೆ ಇಲ್ವೇ ಇಲ್ಲ ಕೇವಲ ಹದಿನೈದೇ ನಿಮಿಷ ಸಾಕು ಇದು ನೆನ್ಸಿಟ್ಕೊಂಡಿರೋ ಅವಲಕ್ಕಿ ಅರ್ಧ ಗ್ಲಾಸ್ ಅಷ್ಟು ಹತ್ತು ನಿಮಿಷಕ್ಕೆ ಮುಂಚೆ ನೆನೆ ಹಾಕಿದ್ದೆ ನಾನು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡಿದ್ದೆ ಇದಕ್ಕೆ ಬದಲಾಗಿ ಪೇಪರ್ ಅವಲಕ್ಕಿ ಇದ್ರೆ ಅದನ್ನ ಕೂಡ ಉಪಯೋಗ ಮಾಡಬಹುದು ಸೇಮ್ ಕ್ವಾಂಟಿಟಿಯಲ್ಲಿ ನೆನೆಸ್ಕೊಳಕ್ ಮುಂಚೆ ಚೆನ್ನಾಗಿ ತೊಳೆದು ನೆನೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ತುಂಬಾನೇ ಜಾಸ್ತಿ ನೀರ್ ಹಾಕಿ ನೆನೆ ಹಾಕಿದ್ರೆ ಎಕ್ಸ್ಟ್ರಾ ನೀರ್ನ ತೆಗೆದು ಬಿಡಿ ರುಬ್ಬಕ್ಕೆ ಅವಶ್ಯಕತೆ ಇದೆ ಅಷ್ಟೇ ನೀರ್ನ ಉಪಯೋಗ ಮಾಡಿದ್ರೆ ಸಾಕಾಗುತ್ತೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ದೊಡ್ಡದಾಗಿರ ಬೌಲ್ ತಗೊಂಡಿದೀನಿ ಹಿಟ್ನ ಕಲಿಸ್ಕೋಬೇಕು ಅದಕ್ಕೋಸ್ಕರ ರುಬ್ಕೊಂಡಿದ್ನಲ್ಲ ಅವಲಕ್ಕಿ ಅದು ಒಂದೂವರೆ ಗ್ಲಾಸ್ ಅಷ್ಟು ರವೆ ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡಬಹುದು ಇಡ್ಲಿ ರವೆ ಬೇಡ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಕಪ್ ಅಥವಾ ಒಂದೇ ಗ್ಲಾಸ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಗ್ಲಾಸ್ ಅಷ್ಟು ಗಟ್ಟಿಯಾಗಿರೋ ಮೊಸರು ಉಳಿ ಬಂದಿದ್ರು ಪರವಾಗಿಲ್ಲ ಇದನ್ನ ದೋಸೆ ಹಿಟ್ ಕನ್ಸಿಸ್ಟೆನ್ಸಿ ಅಲ್ಲಿ ಕಲಸ್ಕೋಬೇಕು ತುಂಬಾನೇ ಜಾಸ್ತಿ ಗಟ್ಟಿ ಬೇಡ ತೆಳುವಾಗೂ ಬೇಡ ಅರ್ಧ ಕಪ್ ಅಷ್ಟು ನೀರ್ನ ಹಾಕೊಂಡು ಕಲಸ್ಕೊಳ್ತಾ ಇದೀನಿ ತುಂಬಾನೇ ಜಾಸ್ತಿ ನೀರ್ನ ಒಟ್ಟಿಗೆ ಹಾಕಳಕ ಹೋಗ್ಬೇಡಿ ಮೊಸ್ರು ಹಾಕಿರ್ತೀವಿ ಆಮೇಲೆ ರುಬ್ಕೊಂಡಿರೋ ಅವಲಕ್ಕಿನ ಹಾಕಿರ್ತೀವಿ ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರ್ನ ಹಾಕೊಂಡು ಕಲಸ್ಕೊಬೇಕು ಅರ್ಧ ಗ್ಲಾಸ್ ಅಷ್ಟು ನೀರೇ ಸಾಕಾಗುತ್ತೆ ಅದಕ್ಕಿಂತಲೂ ಜಾಸ್ತಿ ಅವಶ್ಯಕತೆ ಇಲ್ಲ ಈಗ ಹಿಟ್ನ ಕಲಿಸಿದಾಗಿದೆ ಇದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಇದನ್ನ ಸುಮಾರು ಒಂದು ಐದು ನಿಮಿಷ ನೀನ್ಯಾಕೆ ಬಿಡಬೇಕು ಸುಮಾರು ಒಂದ್ ಐದು ನಿಮಿಷ ಆದ್ಮೇಲೆ ಕನ್ಸಿಸ್ಟೆನ್ಸಿ ಸರಿಯಾಗೇ ಇದೆ ಇದಕ್ಕೆ ಮತ್ತೊಮ್ಮೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೊಂದು ಸ್ಟೆಪ್ ಇದೆ ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ ಇದರ ಜೊತೆಗೆ ನಿಮ್ಗಿಷ್ಟ ಇದ್ದರೆ ಗೋಡಂಬಿನ ಕೂಡ ಉಪಯೋಗ ಮಾಡಬಹುದು ಉದ್ದಿನ ಬೇಳೆ ಕಡಲೆ ಬೇಳೆ ಮೇಲೆ ಸಣ್ಣದ ಕಟ್ ಮಾಡಿಟ್ಕೊಂಡಿರ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರ ಸಬಕ್ಸಿಗೆ ಸೊಪ್ಪು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಕಲಸಿದ್ದಾಗಿದೆ ಇದು ಈನೋ ಪೌಡರ್ ಈನೋ ರೆಗ್ಯುಲರ್ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಆರು ರೂಪಾಯಿ ಸ್ಯಾಶೆ ಬರುತ್ತಲ್ಲ ಅದನ್ನ ಫುಲ್ ಸೇರಿಸಕೋಬೇಕಾಗತ್ತೆ ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸೇರಿಸ್ಕೋಬೇಡಿ ಹಾಗೆ ಮಾಡಿ ಈನೋ ಪೌಡರ್ಗೆ ಬದಲಾಗಿ ಅಡಿಗೆ ಸೋಡಾ ಮನೇಲಿ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು ಸ್ವಲ್ಪ ಈನೋ ಪೌಡರ್ ಅಥವಾ ಅಡಿಗೆ ಸೋಡಾನ ಉಪಯೋಗ ಮಾಡೋದ್ರಿಂದ ಮೃದುವಾಗಿ ಮೆತ್ತಗೆ ಸ್ಪಾಂಜಿಯಾಗಿ ಬರುತ್ತೆ ಹಾಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಆದ್ರೆ ಮುಖ್ಯವಾಗಿ ಹೇಳ್ತಾ ಇದೀನಿ ನಿಮ್ಗೆ ಇಷ್ಟ ಇಲ್ಲ ಖಂಡಿತವಾಗೂ ಹಾಕೊಳ್ಳೇಬೇಡಿ ಹಾಗೆ ಮಾಡಿ ಈಗ ದೋಸೆ ಮಾಡಲಿಕ್ಕೆ ಹಿಡ್ತಯಾರಾಗಿದೆ ಇಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ ಇದನ್ನು ದಪ್ಪ ಮಾಡ್ಕೋಬೇಕು ಬನ್ ಮಸಾಲೆ ದೋಸೆ ಅಂತ ಹೇಳಿದ್ದೀನಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮೊದಲಿಗೆ ಸ್ವಲ್ಪ ಎಣ್ಣೆ ಡೈರೆಕ್ಟಾಗಿ ಬೆಣ್ಣೆ ಹಾಕೊಂಡ್ರೆ ಸೀದೋಗುತ್ತೆ ಅದಕ್ಕೋಸ್ಕರವಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಣ್ಣೆ ಆಮೇಲೆ ಬೆಣ್ಣೆ ಒಂದು ಕಡೆ ಚೆನ್ನಾಗಿ ಬೆಂದಾದ ನಂತರ ತಿರುವುಕೋಬೇಕು ಮುಚ್ಚಿಡಬೇಕು ಎರಡೂ ಕಡೆ ಕೆಂಪಾಗಿ ಆಗೋವರೆಗೂ ಬೇಯಿಸ್ಕೋಬೇಕು ಒಮ್ಮೆ ಈ ರೆಸಿಪಿನ ಪ್ರಯತ್ನ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಮೊದಲೇ ಹೇಳ್ದಂಗೆ ನಿಮಗೆ ಅಡುಗೆ ಸೋಡಾ ಅಥವಾ ಏನೋ ನಾವು ಉಪಯೋಗ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಮಾಡ್ಕೊಳ್ಳಿ ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ಬಿಸಿ ಬಿಸಿಯಾಗಿರೋ ಬನ್ ಮಸಾಲೆ ದೋಸೆ ತಯಾರಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು